ಭಗವಂತನಾದ ಶ್ರೀಕೃಷ್ಣರು ತಮ್ಮ ಗೀತೆಯಲ್ಲಿ ಈ ರೀತಿ ಹೇಳಿದ್ದಾರೆ, ಭೂಮಿಯ ಮೇಲೆ ಯಾರ ಜನ್ಮವಾಗಿದೆಯೋ ಅವರ ಮೃತ್ಯು ನಿಶ್ಚಯವಾಗಿರುತ್ತದೆ. ಆದರೆ ಯಾವತ್ತಿಗೂ ಮನುಷ್ಯರು ತಮ್ಮ ಮೃತ್ಯುವನ್ನು ಮುಂದಡಲು ಪ್ರಯತ್ನವನ್ನು ಮಾಡ್ತಾನೇ ಇರ್ತಾರೆ. ಆದರೆ ಅವರಿಗೆ ತಮ್ಮ ಮೃತ್ಯು ದೃಢವಾಗಿದೆ ಅಂತ ಗೊತ್ತಿರೋದಿಲ್ಲ. ಯಾವಾಗ ಅವರ ಮೃತ್ಯು ಹತ್ತಿರಕ್ಕೆ ಇರುತ್ತದೆಯೋ ಆಗ ಅವರಿಗೆ ಈ ವಿಷಯ ಸ್ವತಃ ತಾನಾಗಿಯೇ ತಿಳಿದುಬಿಡುತ್ತದೆ. ಮೃತ್ಯುವಿಗೂ ಮುನ್ನ ಮನುಷ್ಯನಿಗೆ ಕೆಲವು ಈ ಅನುಭವಗಳು ಕೂಡ ಆಗುತ್ತವೆ. ಮೃತ್ಯು ಬರುವ ಮುನ್ನ ಕೆಲವು ಯಾವ ರೀತಿಯ ಸಂಕೇತಗಳು ಕಾಣುತ್ತವೆ ಅಂದರೆ, ಇವುಗಳ ಮೂಲಕ ಅವರ ಮೃತ್ಯು ಒಂದು ಗಂಟೆಯಲ್ಲಿ ಆಗಬಹುದು ಅಂತ ಅವರಿಗೆ ಗೊತ್ತಾಗುತ್ತದೆ. ಭಗವಂತನಾದ ಶ್ರೀಕೃಷ್ಣರು ಇಂಥ 5 ಸಂಕೇತಗಳ ಬಗ್ಗೆನೂ ತಿಳಿಸಿದ್ದಾರೆ. ಇವುಗಳ ಮೂಲಕ ಮನುಷ್ಯನು ತನ್ನ ಮೃತ್ಯುವಿನ ಬಗ್ಗೆ ತಿಳಿಯಬಹುದಾಗಿದೆ. ಶ್ರೀಕೃಷ್ಣರ ಅನುಸಾರವಾಗಿ ಈ ಮಾಧ್ಯಮಗಳ ಮೂಲಕ ಮನುಷ್ಯರು ತನ್ನ ಮೃತ್ಯುವಿನ ಸಮಯವನ್ನು ತಿಳಿದು ತಮ್ಮ ಕುಟುಂಬದವರಾಗಲಿ ಸ್ನೇಹಿತರಾಗಲಿ ಇವರೊಂದಿಗೆ ಅಂತಿಮ ಮಾತುಕತೆಗಳನ್ನು ಕೂಡ ಆಡ್ತಾರೆ. ಇವುಗಳನ್ನು ಮೃತ್ಯುವಿನ ಮುನ್ನ ಮಾಡಬಹುದಾಗಿದೆ. ಹಾಗಾದರೆ ಬನ್ನಿ ಆ 5 ಸಂಕೇತಗಳ ಬಗ್ಗೆ ತಿಳಿಯೋಣ. ಹಾಗಾಗಿ ಬೇಗನೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಹರ ಹರ ಮಹಾದೇವ ಅಂತ ಕಾಮೆಂಟ್ನಲ್ಲಿ ಬರೆಯೋದನ್ನು ಮರೆಯಿದ್ರಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಡ ಕೆಳಗಡೆ ಇರುವ ಕೆಂಪು ಬಟನ್ ಮತ್ತು ಪಕ್ಕದಲ್ಲಿನ ಬೆಲ್ವತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ಇಂಥದೇ ಹೊಸ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಮೊದಲನೆಯ ವಿಷಯ, ಇಡೀ ಜೀವನದ ಕರ್ಮಗಳು ಕಾಣೋದಾಗಿದೆ. ಶ್ರೀಕೃಷ್ಣರ ಅನುಸಾರವಾಗಿ ಯಾವ ವ್ಯಕ್ತಿಯ ಮೃತ್ಯು ಆಗಲಿರುತ್ತದೆಯೋ ಆ ಮನುಷ್ಯರಿಗೆ ಒಂದು ಗಂಟೆ ಮುನ್ನ ತಮ್ಮ ಜೀವನದಲ್ಲಿ ಮಾಡಿದಂತಹ ಚಿಕ್ಕ ದೊಡ್ಡದಾಗಿರುವ ಕರ್ಮಗಳು ಕಂಡುಬರುತ್ತವೆ. ಅವರು ಜೀವನದಲ್ಲಿ ಮಾಡಿದಂತಹ ಪಾಪ ಆಗಲಿ ಪುಣ್ಯ ಆಗಲಿ, ಕುಟುಂಬದವರೊಂದಿಗೆ ಸ್ನೇಹಿತರೊಂದಿಗೆ ಕಳೆದ ಕ್ಷಣಗಳಾಗಲಿ, ಇಂಥ ಎಲ್ಲ ವಿಷಯಗಳು ಕಂಡುಬರುತ್ತವೆ. ಇಂಥ ಮನುಷ್ಯರು ಜ್ಞಾನಯೋಗದ ಸ್ಥಿತಿಯಲ್ಲಿ ತಲುಪಿಬಿಡ್ತಾರೆ. ಇಲ್ಲಿ ಅವರಿಗೆ ಕೇವಲ ತಮ್ಮ ಕರ್ಮಗಳೇ ಕಾಣುತ್ತವೆ. ಈಗ ಅವರು ಎಲ್ಲಿ ಕುಳಿತುಕೊಂಡಿದ್ದಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಅವರ ಅಕ್ಕಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಈ ಮೊದಲನೆಯ ಸಂಕೇತವು ಕೆಲವು ಸಮಯದವರೆಗೆ ಮಾತ್ರ ಇರುತ್ತದೆ. ಇದಾದ ನಂತರ ಆ ಮನುಷ್ಯನು ಚೇತನ ವ್ಯವಸ್ಥೆಯಲ್ಲಿ ಬರುತ್ತಾನೆ. ಇನ್ನು ಎರಡನೆಯ ಸಂಕೇತ, ಕನಸಿನಲ್ಲಿ ಸ್ವರ್ಗ ಮತ್ತು ನರಕದ ಬಾಗಿಲುಗಳು ಕಾಣೋದು. ಮನುಷ್ಯನ ಮೃತ್ಯುವಿನ ಎರಡನೇ ಸಂಕೇತ ಏನಾಗಿದೆ ಅಂದರೆ, ಅವರಿಗೆ ತಮ್ಮ ಕನಸುಗಳಲ್ಲಿ ಸ್ವರ್ಗ ಆಗಲಿ ಮತ್ತು ನರಕದ ಬಾಗಿಲುಗಳು ಕಂಡುಬರುತ್ತವೆ. ಈ ಪ್ರಕಾರದ ಸ್ವಪ್ನಗಳು ಮನುಷ್ಯನಿಗೆ ಅವರ ಮೃತ್ಯುವಿನ ಒಂದು ದಿನ ಮೊದಲೇ ಬರಲು ಶುರು ಮಾಡಿರುತ್ತವೆ. ಅವರಿಗೆ ತಮ್ಮ ಕನಸಿನಲ್ಲಿ ಒಂದು ಸ್ವರ್ಗದ ದ್ವಾರ ಆಗಲಿ, ಎರಡನೇದಾಗಿ ನರಕದ ದ್ವಾರಗಳು ಪದೇ ಪದೇ ಕಾಣಲು ಶುರು ಮಾಡಿರುತ್ತವೆ. ಈ ಮನುಷ್ಯರು ಆ ಎರಡು ದ್ವಾರದ ಆಚೆ ಕಾಯ್ತಾ ಕುಳಿತಿರ್ತಾರೆ. ಕನಸಿನಲ್ಲಿ ಮನುಷ್ಯನಿಗೆ ನರಕದಲ್ಲಿ ನೀಡುವಂಥ ಶಿಕ್ಷೆಗಳು ಕಾಣೋದಿಲ್ಲ ಮತ್ತು ಸ್ವರ್ಗದಲ್ಲಿ ಸಿಗುವಂಥ ಸುಖಗಳು ಕೂಡ ಕಾಣೋದಿಲ್ಲ. ಇವರಿಗೆ ಕೇವಲ ಸ್ವರ್ಗ ಮತ್ತು ನರಕಗಳಲ್ಲಿ ಪ್ರವೇಶ ಮಾಡುವಂಥ ವಿಶಾಲವಾದ ದ್ವಾರಗಳು ಮಾತ್ರ ಕಾಣುತ್ತವೆ. ಮೂರನೆಯ ವಿಷಯ, ಯಮರಾಜರ ದೂತರ ಇರುವಂಥ ಅನುಭವ. ಶ್ರೀಕೃಷ್ಣರ ಅನುಸಾರವಾಗಿ ಯಾವ ವ್ಯಕ್ತಿಯ ಮೃತ್ಯುವಿನ ಸಮಯದಲ್ಲಿ ಒಂದು ಗಂಟೆ ಉಳಿದಿರುತ್ತದೆಯೋ ಅಂಥ ಮನುಷ್ಯರಿಗೆ ತಮ್ಮ ಅಕ್ಕಪಕ್ಕದಲ್ಲಿ ಯಮರಾಜರ ದೂತ ಇರುವುದು ಅನುಭವಕ್ಕೆ ಬರುತ್ತದೆ. ಇಂಥ ವ್ಯಕ್ತಿಗಳಿಗೆ ಅಸಹಜವಾದ ಅನುಭವಗಳು ಆಗುತ್ತವೆ. ಇವರ ಅಕ್ಕಪಕ್ಕದಲ್ಲಿ ಕುಟುಂಬದವರನ್ನ ಬಿಟ್ಟು ಬೇರೆಯವರು ಯಾರೋ ಇದ್ದಾರಂತ ಅನುಭವ ಆಗ್ತಾ ಇರುತ್ತೆ. ಆದರೆ ಯಾವ ವ್ಯಕ್ತಿಯ ಮೃತ್ಯು ಕೇವಲ 21 ಸೆಕೆಂಡ್ಗಳ ಕಾಲ ಇರುತ್ತದೆಯೋ ಆಗ ಅವರಿಗೆ ಯಮರಾಜರ ದೂತರು ಕಾಣುತ್ತಾರೆ. ಹಾಗಾಗಿ ಕೆಲವೊಮ್ಮೆ ವ್ಯಕ್ತಿಗಳು ಅವರನ್ನು ನೋಡಿ ಭಯದಿಂದ ಅಳಲು ಶುರು ಮಾಡಿರ್ತಾರೆ. ಆದರೆ ಈ ವಿಷಯ ಕುಟುಂಬದವರಿಗೆ ಗೊತ್ತಾಗೋದಿಲ್ಲ. ಇನ್ನು ನಾಲ್ಕನೆಯ ವಿಷಯ, ತಮ್ಮ ಪೂರ್ವಜರನ್ನು ಕನಸಿನಲ್ಲಿ ಕಾಣೋದು. ಗರುಡ ಪುರಾಣದ ಅನುಸಾರವಾಗಿ ಮೃತ್ಯು ಆಗುವಂಥ ಇದು ಎಲ್ಲಕ್ಕಿಂತ ದೊಡ್ಡದಾಗಿರುವ ಸಂಕೇತ ಆಗಿದೆ. ಅವರ ಮೃತ್ಯುವಿನ ಕೆಲವು ದಿನಗಳ ಮುನ್ನ ಅವರ ಪೂರ್ವಜರು ಅವರಿಗೆ ಕನಸಿನಲ್ಲಿ ಕಾಣಲು ಶುರು ಮಾಡಿರ್ತಾರೆ. ಯಾವ ವ್ಯಕ್ತಿಯ ಮೃತ್ಯು ಹತ್ತಿರಕ್ಕೆ ಇರುತ್ತದೆಯೋ ಆ ವ್ಯಕ್ತಿಯ ಕುಟುಂಬದಲ್ಲಿರುವಂಥ ಸದಸ್ಯರು ಅಂದರೆ ಯಾರ ಮೃತ್ಯು ಆಗಿರುತ್ತದೆಯೋ ಅಂಥವರು ಪದೇ ಪದೇ ಅವರ ಕನಸಿನಲ್ಲಿ ಕಾಣಲು ಶುರು ಮಾಡಿರ್ತಾರೆ. ಕೆಲವು ಜನರು ಇದನ್ನು ಪಿತೃದೋಷ ಅಂತ ತಿಳಿದಿರ್ತಾರೆ. ಆದರೆ ಪೂರ್ವಜರು ಪದೇ ಪದೇ ಕನಸಿನಲ್ಲಿ ಬರೋದರ ಅರ್ಥ ಮೃತ್ಯುವಿನ ಸಂಕೇತವು ಕೂಡ ಆಗಿರುತ್ತದೆ. ಇನ್ನು ಐದನೆಯ ಸಂಕೇತ, ಕನಸಿನಲ್ಲಿ ಗೂಬೆ ಆಗಲಿ ಅಥವಾ ಸುಟ್ಟು ಹೋದ ಕಟ್ಟಿಗೆಯೇ ಕಾಣೋದಾಗಿದೆ. ಶ್ರೀಕೃಷ್ಣರು ಹೇಳ್ತಾರೆ, ಯಾರ ಕನಸಿನಲ್ಲಿ ಗೂಬೆಗಳಾಗಲಿ ಅಥವಾ ಸುಡುತ್ತಿರುವಂಥ ಕಟ್ಟಿಗೆಗಳು ಕಾಣುತ್ತವೆಯೋ ಅಂಥ ವ್ಯಕ್ತಿಗಳ ಮೃತ್ಯು ಹತ್ತಿರದಲ್ಲಿಯೇ ಇರುತ್ತದೆ. ಇಂಥ ವ್ಯಕ್ತಿಗಳ ಮೃತ್ಯು 21 ದಿನಗಳೊಳಗಡೆ ಆಗುತ್ತದೆ. ಇಂಥ ವ್ಯಕ್ತಿಗಳು ತಮ್ಮ ಉಳಿದ ಸಮಯವನ್ನು ಕುಟುಂಬದವರೊಂದಿಗೆ ಕುಳಿತುಕೊಂಡು ಚೆನ್ನಾಗಿ ಕಳೆಯಬೇಕಾಗಿರುತ್ತದೆ. ತಮ್ಮ ಜೀವನದಲ್ಲಿ ಮಾಡಿದಂಥ ತಪ್ಪುಗಳನ್ನು ಸಹ ಇಂಥವರು ಸುಧಾರಿಸಿಕೊಳ್ಬೇಕು. ಕನಸಿನಲ್ಲಿ ಸುಡುತ್ತಿರುವಂಥ ಕಟ್ಟಿಗೆಗಳು ಅವರ ಅಸ್ಥಿಯನ್ನು ತೋರಿಸಿಕೊಡುತ್ತವೆ. ಇಲ್ಲಿ ಗೂಬೆಯು
ಅವರ ಕಾಲವನ್ನು ತೋರಿಸಿಕೊಡುತ್ತದೆ. ಜೀವನದಲ್ಲಿ ಮಾಡಿದಂಥ ತಪ್ಪುಗಳನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ಸುಧಾರಿಸಬಹುದಾಗಿದೆ. ಹಾಗಾಗಿ ಇಂಥ ಸಂಕೇತಗಳು ಸಿಕ್ಕಾಗ ಜೀವನದಲ್ಲಿ ಮಾಡಿದಂಥ ತಪ್ಪುಗಳನ್ನು ಸುಧಾರಿಸಿ ಕುಟುಂಬದವರೊಂದಿಗೆ ಪ್ರೀತಿಯಿಂದ ಕಾಲ ಕಳೆಯೋದು ಒಳ್ಳೆಯದಾಗಿರುತ್ತದೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ, ಕಾಮೆಂಟ್ನಲ್ಲಿ ಹರಹರ ಮಾದೇವ್ ಅಂತ ಬರೆಯಿರಿ. ಧನ್ಯವಾದಗಳು.